ಹಲೋ ಎಸ್ಸರ್ ಏನು ಹೇಳ ನೀನು ಪದೇ ಪದೇ ಫೋನ್ ಮಾಡಿ ಸಾಯ್ಬೇಡ ಅಂತ ಬರ್ತೀನಿ ಅಂತ ಹೇಳಿದೆ ತಾನೇ ಸುಮ್ಮನೆ ಹಿಡೋ ಬರ್ತೀನಿ ಅವಳೆ ಯಾವ ಇದೆ ಸರ್ ಇವ್ರು ನೋಡಿದ್ದೀರಾ ನಂಗೆ ಹೆಂಗ ತೋಗಯ್ಯ ಯೂನಿಯರ್ ಗುರು ಅವ್ನ ಹೆಂಡತಿ ಮೇಲೆ ಕೋಪ ಮಾಡಿಕೊಂಡವನ ಇಲ್ಲ ತೆಗ್ದಲ್ಲಿ ಮೆಣಸಿಕೆ ಮಾಡಿಕೊಂಡವನ ಹಿಂಗಾಡ್ತವನೆ ಎಲ್ಲಪ್ಪ ಹುಡ್ಕದಿವನ ಇವಾಗ ಸದ್ಯ ಮನಸ್ಸಿಕ್ತು ನೋಡಿ ಅಮ್ಮ ನಿಮ್ಮ ಮಗ ಗಾಡಿ ತಗೊಂಡು 3 ತಿಂಗಳಾಗಿದೆ ಬಟ್ ಅವ್ನು ಕಟ್ಟಿರೋದೇ ಒಂದೇ ಒಂದು ಕಂತು ಇನ್ನು 23 ತಿಂಗಳು ಕಟ್ಟಬೇಕು ಕಣಮ್ಮ ಅಯ್ಯಯ್ಯೋ ಹೌದೇನಪ್ಪ ನಮ್ಗೆ ಈ ವಿಷಯ ಗೊತ್ತೇ ಇಲ್ಲ ಕಣಪ್ಪ ನನ್ನ ಮಗ ಕಂತು ನನ್ನ ಮಗ ಈ ಥರ ಕೆಲಸ ಮಾಡ್ತವನೆ ಅಂತ ನಮ್ಗೆ ಗೊತ್ತೇ ಇಲ್ಲ ಕಣಪ್ಪ ಸರಿ ಅಮ್ಮ ಅಟ್ಲೀಸ್ಟ್ ಒಂದು ಕಂತಾದರೂ ಕಟ್ಟಕ್ಕೆ ಹೇಳಿ ಇಲ್ಲ ನಮ್ಮ ಮ್ಯಾನೇಜರ್ ಬಿಡಲ್ಲ ಕಣಮ್ಮ ಅವನ ಹತ್ರ ಕಾಸು ಎಲ್ಲಿಂದ ಬಂದದಪ್ಪ ಇನ್ನು ಮುಂದೆ ಕಾಲೇಜ್ಗೆ ಹೋಯ್ತಾವನೆ ಕಾಲೇಜ್ಗೆ ಹೋಯ್ತಾಯೇನೋ ಇನ್ನ ನೀನು ಏಯ್ ಕಾಲೇಜ್ ಹೋಗೋ ಟೈಮಲ್ಲಿ ಶೋಕಿ ಮಾಡಬಾರ್ದು ಕಣೋ ಮಾಡಂಗಿದ್ರೆ ದುಡ್ಡು ಇರಬೇಕು ಅವಾಗ ಮಾಡಬೇಕು ಇವೆಲ್ಲ ಯಾವಾಗ ಬುದ್ಧಿ ಕಲಿತೀರೋ ಅಯ್ಯೋ ಮಗ ಅವನಿಗೆ ನಾವು ನಿನಗಿಂತ 1000 ಪಟ್ಟು ಜಾಸ್ತಿ ಬುದ್ಧಿ ಹೇಳಿದೀವಿ ಕಣಪ್ಪ ಆದರೂ ಅವ್ನು ಕೇಳಲ್ಲ ಅಂತಾನೆ ನಾವು ಏನು ಮಾಡುವ ನೀನೇ ಹೇಳಪ್ಪ ಅಣ್ಣ ನಾಳೆ ಕಟ್ತೀವಿ ಸುಮ್ಮನೆ ಹ್ಯಾಕಿಂಗ್ ಸೀನ್ ಕ್ರಿಯೇಟ್ ಮಾಡಿರಿ ಹೋಗೋಣ ಅವೆಲ್ಲ ಆಗಲ್ಲಮ್ಮ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಗಾಡಿ ಕಿತ್ಕೊಂಡು ಹೋಯ್ತೀವಿ ಅಷ್ಟೇ ಎಲ್ಲಿ ಗಾಡಿ ಅವನ ಹತ್ರ ಗಾಡಿ ಎಲ್ಲಿದ್ದಪ್ಪ ಅಡ ಮಡಿಕೊಂಡು 3 ತಿಂಗಳಾಯ್ತು ಅವೆಲ್ಲ ಗೊತ್ತಿಲ್ಲ ಕಣಮ್ಮ ಇವತ್ತು ಎಷ್ಟೊತ್ತಾದ್ರೂ ಸರಿ ದುಡ್ಡು ವಸೂಲಿ ಮಾಡ್ಕೊಂಡೆ ಹೋಗೋದು ನಿನ್ನ ಹೆಂಡತಿ ಮಕ್ಳಿಗೆಲ್ಲ ಫೋನ್ ಮಾಡಿ ಇಲ್ಲಿಗೆ ಕರೆಸ್ಬಿಡಪ್ಪ ಇಲ್ಲೇ ಸಂಸಾರ ಮಾಡುವಂತೆ ತಮಾಷೆ ಮಾಡಬೇಡಿ ದುಡ್ಡು ಕಟ್ರಿ ಓ ಮತ್ತಿನ್ನೇನಪ್ಪ ನೀನ್ ದುಡ್ಡು ಕಟ್ಟಿ ಅಂತ ಹಿಂಗ ಹಿಂಸೆ ಕೊಡ್ತಾ ಇದ್ರೆ ನಾವ್ ಎಲ್ಲಿಂದ ಕಟ್ಟಣ ನೀನ್ ಹಿಂಗೆ ಹಿಂಸೆ ಕೊಡ್ತಾ ಇರೋ ನಾವಿಬ್ರು ಪಾಲಿಡಲ್ ಕುಡ್ ಸತ್ತೋಗ್ಬಿಡ್ತೀವಿ ಅಷ್ಟೇ ನಾನೇ ಪಾಲಿಡಲ್ ತಂದು ಕೊಡ್ತೀನಿ ಕುಡ್ ಸಾಯೋರು ಅಂತ ಅದಕ್ಕಿನ್ನ ಮುಂಚೆ ಲೋನ್ ಕಟ್ಬಿಟ್ಟು ಸಾಯ್ರಿ ಅಷ್ಟೇ ಹೌದಾ ನಾನು ಹೋಗ್ತೀನಿ ಲೋನ್ ಕಟ್ರಿ ಫಸ್ಟ್ ನೀವು ಆಮೇಲೆ ಜಗಳ ಆಡ್ಕೊಳ್ಳೋರಂತೆ ಸರಿ ಕಣಪ್ಪ ಇಷ್ಟು ಹೇಳಿದ ಮೇಲೆ ನೀನು ಹೋಯ್ತಿಲ್ಲ ಅಲ್ವಾ ಇವನ್ನ ಕರ್ಕೊ ಹೋಗಿ ಕೆಲಸ ಮಾಡಿಸ್ಕೋ ಅಮ್ಮ ಮಾಡಕ್ ನಮ್ಗೆ ಕೆಲಸ ಇಲ್ಲ ಅಲ್ಲಿ ಇವನ್ ಕರ್ಕೊಂಡೋಗಿ ನಾವೇನ್ ಮಾಡೋಣ ಹೌದೇನಪ್ಪ ನೀನ್ ಹೆಂಡತಿ ಬಟ್ಟೆ ಒಗ್ಸು ನಿನ್ ಮಕ್ಳು ತಿಕ ತೋರಿಸು ಇವನು ಹೇಳಿದ ಮಾತೆಲ್ಲ ಕೇಳಲ್ಲ ಕಂಡ ಮೋಕ್ಷ ಮಾಡ್ತೀನಿ ಸರಿಯಾಗಿ